ಸಿಟಿ ರವಿ ಐಎಎಸ್ ಸಂಭಾವಿತ ವ್ಯಕ್ತಿಯಾಗಿದ್ದಾರೆ ಸಿಪಿಐ ರಿಪೋರ್ಟ್ನಲ್ಲಿ ಅವರ ಚಾಟ್ಸ್ ಕೂಡ ಇನ್ನು ಉಲ್ಲೇಖ ಕೂಡ ಆಗಿರುವಂತದ್ದು ರವಿ ಅವರು ಎಂದಾದರೂ ಕೂಡ ಲಿಮಿಟ್ ಅನ್ನು ಕ್ರಾಸ್ ಮಾಡಿದಂತ ತಕ್ಷಣ ಅವರನ್ನ ವಾಟ್ಸ್ಆಪ್ ನಿಂದ ಬ್ಲಾಕ್ ಮಾಡಬಹುದಾಗಿತ್ತು ಪರ್ಮನೆಂಟ್ ಆಗಿ ಬ್ಲಾಕ್ ಮಾಡಲಿಲ್ಲ ಅವರು ಬ್ಲಾಕ್ ಮಾಡದೇ ಇದ್ದದ್ದು ಉತ್ತೇಜನ ಕೊಡುವಂತ ಹಾಗೆ ಎಂಬಂತಹ ಕಾಣಿಸುತ್ತೆ ಎಂಬುದು ಅನೇಕರ ಅಭಿಪ್ರಾಯ ಅಂತ ಹೇಳಿ ಐಜಿಪಿ ರೂಪ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ सामाजिक जालतान साकु वैरल आगता है सारा महेश भेटी आगे ईएएस अधिकारी रोहिणी सिंधूरी या भेटी आगे तम भ्रष्टाचार मुझे हाक प्रयत्न यधान हमारे यातक हलवर प्रश्न काटा है संबंध पटे ईजिपि रूप साकु विचार ಮೊದಲನೆಯದಾಗಿ ಡಿಕೆ ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿರುವಂತದ್ದು ಇನ್ನು ಎರಡನೆಯದಾಗಿ ಮುಂದೆ ಸಿಇಒ ಮಧ್ಯ ಆದಾಗ ಈಕೆ ಕಟ್ಟಿಸಿದಂತಹ ಟಾಯ್ಲೆಟ್ಸ್ ಗಿಂತ ಹೆಚ್ಚು ತೋರಿಸಿ ಫಿಗರ್ ಫರ್ಚ್ ಜೊತೆಗೆ ಪಾಡಿರುವಂತದ್ದು ಇನ್ನು ಕೇಂದ್ರ ಸರ್ಕಾರದ ಪ್ರಶಸ್ತಿಯನ್ನ ತೆಗೆದುಕೊಂಡ್ರು ಎಂಬಂತ ಆರೋಪ ಕೇಳಿಬಂತು ಅದರ ತನಿಖೆಯೇ ಆಗಲಿಲ್ಲ ಅಂತ ಹೇಳಿ ಎರಡನೇದಾಗಿ ಅವರು ಮಾತನಾಡಿರುವಂತದ್ದು ಇನ್ನು ಮೂರನೇದಾಗಿ ಚಾಮರಾಜನಗರ 24 ಜನರು ಆಕ್ಸಿಜನ್ ಇಲ್ಲದೆ ಸತ್ತಾಗ ಆಪಾದನೆಗಳು ಇವರ ಮೇಲೆ ನೇರವಾಗಿ ಬಂತು ಅದರಿಂದ ಕೂಡ ಹೇಗೋ ಇವರು ಪಾರಾದರು ಚಾಮರಾಜನಗರದಲ್ಲಿ ಏನಾಯಿತು ಕೊರೋನಾ ಸಂದರ್ಭದಲ್ಲಿ ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಇನ್ನು ಚಾಮರಾಜನಗರದಲ್ಲಿ 24 ಜನ ಆಕ್ಸಿಜನ್ ಇಲ್ಲದೆ ಸತ್ತಂತಹ ಸಂದರ್ಭದಲ್ಲಿ ಆಪಾದನೆಗಳು ಇವರ ಮೇಲೆ ಬಂದರೂ ಕೂಡ ನೇರವಾಗಿ ಬಂತು ಅದರಿಂದಲೂ ಕೂಡ ಹೇಗೋ ಇವರು ಪಾರಾದರು ಹೇಗೆ ಇವೆಲ್ಲ ಸಾಧ್ಯ ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಜನರಲ್ಲೂ ಕಾಡ್ತಾ ಹೋಗಿದೆ ಜೊತೆಗೆ ಐಜಿಪಿ ರೂಪ ಅವರು ಕೂಡ ಈ ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ ಇನ್ನು ಕನ್ನಡದ ಹುಡುಗಿ ಶಿಲ್ಪಾ ನಾಗ ಐಎಎಸ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಜೊತೆ ಜಗಳ ರಂಪ ಕಾತಕಾಕಿ ಮಾಡಿದ್ರು ಅಲ್ಲಿ ಯಾವುದೇ ಮೌಲ್ಯಾಧಾರಿತ ವಸ್ತು ವಿಷಯ ಏನಿಲ್ಲ ಖಾಲಿ ಜಗಳ ಅಷ್ಟೇ ಶಿಲ್ಪಾಗೆ ಹೆಚ್ಚು ಕೆಲಸವನ್ನ ಮಾಡಿದ್ರು ಹೆಚ್ಚು ಅವರ ಬಗ್ಗೆ ಪಾಸಿಟಿವ್ ಆಗಿ ಬಯಲಾಯಿತು ಅದನ್ನ ಸಹಿಸಿಕೊಳ್ಳಲಾಗದೆ ಶಿಲ್ಪಾಗೆ ಹರಾಸ್ಮೆಂಟ್ ಅನ್ನ ಮಾಡಿದ್ರು ಅಂತ ಹೇಳಿ ಕೆಲವರು ಹೇಳಿದ್ರು ಕಡೆಗೆ ಮೈಸೂರಿನಲ್ಲಿ ಗೌಡ ಜರ್ನಲಿಸ್ಟ್ ಶಿಲ್ಪಾ ನಾಗ್ ಅವರಿಗೆ ಜಾತಿ ಬೆಂಬಲವನ್ನ ನೀಡ್ತಾ ಇದ್ದಾರೆ ಎಂಬಂತಹ ಮಟ್ಟಿಗೆ ಸ್ವತಃ ಇಲ್ಲದಂತಹ ಜಾತಿಯತೆ ಮೈಸೂರಿನ ಜರ್ನಲಿಸ್ಟ್ ಗಳಲ್ಲಿ ಬಿತ್ತಿದ್ರು ಈಕೆ ಅಂತ ಹೇಳಿ ಅನೇಕರು ಕೂಡ ಹೇಳ್ತಾರೆ ಅಂತ ಹೇಳಿ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ಇನ್ನು ಐದನೇದಾಗಿ ಹರ್ಷ ಗುಪ್ತಾ ಐಎಎಸ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಾಮಾಣಿಕ ಅಧಿಕಾರಿ ಅವರ ಜೊತೆ ಜಗಳ ಎಲ್ಲ ಐಎಎಸ್ ಅಧಿಕಾರಿಗಳಿಗೆ ಈ ವಿಷಯ ಗೊತ್ತಿದೆ ಆಗಲೇ ಶಿಲ್ಪಾ ನಾಗ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು ಆನಂತರವಾಗಿ ಹರ್ಷ ಗುಪ್ತಾ ಅವರು ಕೂಡ ಐಎಎಸ್ ಅಧಿಕಾರಿ ಅತ್ಯಂತ ಪ್ರಾಮಾಣಿಕ ಅಧಿಕಾರಿ ಅವರ ಜೊತೆನೂ ಕೂಡ ಬಿಟ್ಟಿಲ್ಲ ಜಗಳ ಆಡಿದ್ದಾರೆ ಎಲ್ಲ ಐಎಎಸ್ ಅಧಿಕಾರಿಗಳಿಗೆ ಈ ವಿಚಾರ ಗೊತ್ತಿದೆ ಅಂತ ಹೇಳಿ ಕೂಡ ಮಾತನಾಡಿದ್ದಾರೆ ಮಣಿವಣ್ಣನ್ ಐಎಎಸ್ ಜೊತೆಯಲ್ಲಿ ಲೇಬರ್ ಕಾರ್ಮಿಕ ಇಲಾಖೆಯಲ್ಲಿ ಇದ್ದಾಗ ಜಗಳವನ್ನ ಮಾಡಿದ್ದು ಜಗ ಜನಿತ ಮಣಿವಣ್ಣನ್ ಒಂದು ರೀತಿಯಾಗಿ ಅಜಾತ ಶತ್ರು ಅಂತದ್ರಲ್ಲಿ ಅವರ ಜೊತೆಯೂ ಕೂಡ ಜಗಳ ನೋಡಿ ಎಷ್ಟು ಜನರ ಜೊತೆಯಲ್ಲಿ ಶಿಲ್ಪಾ ನಾಗ್ ಅವರು ಕೂಡ ಐಎಎಸ್ ಅಧಿಕಾರಿ ಹರ್ಷ ಗುಪ್ತಾ ಅವರು ಕೂಡ ಐಎಎಸ್ ಅಧಿಕಾರಿ ಮಣಿವಣ್ಣನ್ ಅವರು ಕೂಡ ಐಎಎಸ್ ಅಧಿಕಾರಿ ಅಂದ್ರೆ ಎಲ್ಲರದು ಒಟ್ಟಿಗೆನೂ ಕೂಡ ಇವರು ಜಗಳವನ್ನ ಮಾಡ್ತಾ ಇದ್ರ ರೋಹಿಣಿ ಸಿಂಧೂರಿ ಅವರು ಎಲ್ಲರೊಟ್ಟಿಗೆ ಜಗಳವನ್ನ ಮಾಡ್ತಾ ಇದ್ರ ಎಲ್ಲೋ ಒಂದು ಕಡೆ ಜನರಲ್ಲೂ ಕೂಡ ಈ ಪ್ರಶ್ನೆ ಕಾಡ್ತಾ ಹೋಗುತ್ತೆ ಅಥವಾ ಎಷ್ಟೋ ಜನರಿಗೆ ಈ ವಿಚಾರ ಗೊತ್ತೇ ಇರೋದಿಲ್ಲ ಅಧಿಕಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಜನಕ್ಕೆ ಹೇಗಿರುತ್ತೆ ಹೇಗಿರ್ತಾರೆ ಇವರು ಅಷ್ಟರ ಮಟ್ಟಿಗೆ ಗೊತ್ತಾಗೋದಿಲ್ಲ ಬಟ್ ಅವರ ಸಹಪಾಠಿಗಳು ಅಧಿಕಾರಿಗಳು ಸಂಘಟಕರಿಗೆ ಗೊತ್ತಿರುತ್ತೆ ಅದರಂತೆ ಈಗ ಐಜಿಪಿ ರೂಪ ಅವರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ವಿಚಾರವನ್ನ ಕೂಡ ತಿಳಿಸ್ತಾ ಹೋಗ್ತಾ ಇದ್ದಾರೆ ಶಿಲ್ಪಾ ನಾಗ್ ಜೊತೆ ಜಗಳ ಮಾಡ್ಕೊಂಡಿದ್ದು ಹರ್ಷ ಗುಪ್ತಾ ಜೊತೆ ಜಗಳ ಮಾಡ್ಕೊಂಡಿದ್ದು ಮಣಿವಣ್ಣನ್ ಜೊತೆಯಲ್ಲೂ ಕೂಡ ಇವರೆಲ್ಲರೂ ಕೂಡ ಐಎಎಸ್ ಅಧಿಕಾರಿಗಳು ಎಲ್ಲಾ ಜೊತೆಯಲ್ಲೂ ಕೂಡ
ಜಗಳವನ್ನಾಡ್ಕೊಂಡಿದ್ದಾರೆ ಅಂತ ಹೇಳಿ ಕೂಡ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಇನ್ನು ಡಿ ಕೆ ರವಿ ಅವರು ತೀರ್ಕೊಂಡಂತಹ ಕೆಲ ತಿಂಗಳು ಮುಂಚೆ ಕನ್ನಡದ ಹುಡುಗ ಎನ್ ಹರೀಶ್ ಐಪಿಎಸ್ ಆಗಿರುವಂತದ್ದು ಅವರು ಈಕೆಯ ಬ್ಯಾಚ್ಮೆಂಟ್ ಕೂಟ ಬ್ಯಾಚ್ಮೇಟ್ ಆಗಿರೋರು ಮದುವೆ ಆಗಿರಲಿಲ್ಲ. ಆತ ಈಕೆಗೆ ಕಾದು ಕಾದು ಆತ ಆತ್ಮಹತ್ಯೆಯನ್ನ ಮಾಡಿಕೊಂಡಂದು ಹಲವರು ಕೂಡ ಹೇಳಿದ್ರು. ನಾನು ಅದನ್ನ ನಂಬಿರಲಿಲ್ಲ. ಈಗಲೂ ಕೂಡ ಅದನ್ನ ನಾನು ನಂಬಿಲ್ಲ. ಎಲ್ಲರೂ ಅವಾಗ ಮಾತನಾಡ್ತಿದ್ರು ಬ್ಯಾಚ್ಮೇಟ್ ಅಂತೆ ಹರೀಶ್ ಅಂತ ಹೇಳಿ ಇವ್ರಿಗೋಸ್ಕರ ಕಾದು 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 ಸಾಕಾದ ಆತ್ಮಹತ್ಯೆನ ಮಾಡ್ಕೊಂಡ್ರು ಅಂತ ಹೇಳಿ ವಿಚಾರಗಳು ಕೇಳಿ ಬಂದಿದೆ. ಬಟ್ ಅವಾಗ್ಲೂ ಕೂಡ ನಾನು ನಂಬಿಲ್ಲ, ಈಗಲೂ ಕೂಡ ನಂಬಿಲ್ಲ. ಅದೆಷ್ಟು ಸತ್ಯನೋ ಸುಳ್ಳ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಾರಾ ಮಹೇಶ್ ಎಂಎಲ್ಎ ಅವರ ಮೇಲೆ ಅನೇಕ ಆಪಾದನೆಗಳನ್ನ ಮಾಡಿದಂತ ಈಕೆ ಒಂದನ್ನೂ ಕೂಡ ಅಪ್ರೂವ್ ಮಾಡಲಿಲ್ಲ. ಅದಕ್ಕೆ ಸಂಧಾನಕ್ಕೆ ಹೋದ್ರಾಗಿದ್ರೆ ಮೈಸೂರು ಎಂಪಿ ಪ್ರತಾಪ್ ಸಿಂಹ ಮೇಲೆ ಕೂಡ ಅನೇಕರ ಬಳಿಯಲ್ಲಿ ಈಕೆ ಪ್ರೂವ್ ಮಾಡಲಾರದಂತ ಅಲಿಗೇಷನ್ ಮಾಡಿರುವಂತದ್ದು. ಅಂದ್ರೆ ಪ್ರತಾಪ್ ಸಿಂಹ ಅವರು ಪ್ರೈವೇಟ್ ಕ್ಲಿನಿಕ್ಸ್ಗೆ ಇನ್ನು ಆಕ್ಸಿಜನ್ ಕೇಳಿದ ತಮ್ಮ ಸ್ವಂತ ಲಾಭಕ್ಕೆ ನಿಂತಿದ್ದಾರೆ ಎಂಬಂತಹ ನಿರಾಧಾರ ಆರೋಪವನ್ನ ಕೂಡ ಮಾಡಿದ್ರು. ನಿಜ ಇದ್ರೆ ಅದನ್ನ ಪ್ರೂವ್ ಯಾಕೆ ಮಾಡ್ಲಿಲ್ಲ ಇವರು?